ಯಾರ ಗಾಡಿ ಇದು? ಬಳಗಾರ ಅವರ ಅದೇ ಸಣ್ಣಗೆ ಹತ್ಕೊಂತು ಜಗಳ ಹೊಗೆಗೆ ಬಂತು. ಆಮೇಲೆ ನಮ್ಮವ್ರು ಬಂದು ಸ್ವಲ್ಪ ಪೈಪಲ್ಲಿ ನೀರು ಹಿಡಿದ್ರು. ಆ ನೀರು ಹಿಡಿತಾ ಹಿಡಿತಾ ಹಿಡಿತು ಇನ್ನೂ ರೈಸ್ ಆಗೋದು. ಆಮೇಲೆ ನೋಡಿ ಫುಲ್ ರೈಸ್ ಆಯಿತು. ಆ ಕಡೆ ಟೈರು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಮೇಲೆ ಈ ಕಡೆ ಟೈರ್ ಬ್ಲಾಸ್ಟ್ ಆಯಿತು. ಇದೆಲ್ಲರೂ ಓಡ್ಬೋದು ಅಷ್ಟರಲ್ಲಿ. ಆಮೇಲೆ ಫೈರ್ ಇಂಜಿನ್ ಬಂತು. ಹಾಕಿ ಹಂಗೂ ರೈಸ್ ಆಯಿತು. ಅವರು ಭಾಳ ಶ್ರಮ ಪಟ್ಟು ನೀರು ಕ್ಲಿಯರ್ ಮಾಡಿಕೊಂಡ್ರು. ಏನು ಕಾರ್ ಸರ್ ಇದು? ಇದು ಸರ್ ಯಾವ್ದು ಮೇಡಮ್ ಇದು ಕಾರು? ಜಾಗುವಾರ್. ಹೊಸದಾ? ಇಲ್ಲ ಸರ್, ಸೆಕೆಂಡ್ ಸೇ. ಅಲ್ಲೇ ಒಂದು 3-4 ವರ್ಷ ಆಗಿದೆ. ರವಿ ಅಂತ. ಯಾವೂರು? ಹೆಸರುಗಟ್ಟ. ಮದುವೆಗೆ ಬಂದಿದ್ದಾರಾ? ಹೌದು ಸರ್, ನಾವೇ ಗಂಡಿನ ತಂದೆಯವರು. ನಮ್ಮ ರಾಗಿ ಫ್ರೆಂಡ್, ನಮ್ಮ ಮಗನ ಫ್ರೆಂಡೇ ಇವರು ಬಾಸ್. ಮದುವೆ ಬಂದಿದ್ದಾರೆ, ಸಿಟಿಯಿಂದ ಬಂದಿದ್ದಾರೆ, ಹೆಬ್ಬಾಳದಿಂದ. ಹಂಗಾಗಿ ಗಾಡಿ ಉರಿತಾ ಇತ್ತು. ಗಾಡಿ ಉರಿತಾ ಇದ್ದಾಗ ಬಂದು ನಾವು ಫೈರಲ್ಲಿ ಫೈರಲ್ಲಿ ಹಾಕಿ ನೀರು ಹೊಡೆದು ಇದು ಮಾಡಿ ಆರಿಸಿದ್ವಿ ಸರ್. ಈಗ ಆ ಗ್ಲಾಸು ಮುಂದುಗಡೆ ಭಾಗದ ಹೊಡೆದು ಅದೆಲ್ಲ ಓಪನ್ ಮಾಡಿ ಕ್ಲೀನಾಗಿ ಆರಿಸಿದ್ವಿ. ನಿಮ್ಮ ಕೈ ಏನೋ ಗಾಯ ಆಗಿದೆ? ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ. ಸ್ವಲ್ಪ ಪೆಟ್ಟು ಬಿದ್ದಿದೆ ಇದಕ್ಕೆ. ಇಲ್ಲ, ಸ್ವಲ್ಪ ಆಗಿದೆ ಸರ್. ಗ್ಲಾಸ್ ಹೊಡಿಬೇಕಾದ್ರೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೆ. ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಥವಾ ಫಸ್ಟ್ ಏಡ್ ಮಾಡಿ? ಇಲ್ಲ ಸರ್, ಇಲ್ಲೇ ಫಸ್ಟ್ ಏಡ್ ಮಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.